ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಹಾಡು ಹಗಲೇ ಕೊಚ್ಚಿ ಹಾಕುತ್ತಿರುವ ದುಷ್ಕರ್ಮಿಗಳ ವಿರುದ್ದ ಕಾರ್ಯಾಚರಣೆ ನಡೆಸಿ ಬಂಧಿಸಿ ನಾಗರಿಕರು ನೆಮ್ಮದಿಯಾಗಿ ಬದುಕುವಂತೆ ಕಲ್ಪಿಸಲು ಮಾಜಿ ಸಚಿವ ಶಿವಣ್ಣ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ರೌಡಿ ರಿಯಲ್ ಎಸ್ಟೇಟ್ಗಳನ್ನು ನಿರ್ದಾಕ್ಷಿಣ್ಯವಾಗಿ ಹಾಡು ಹಗಲೇ ಕೊಚ್ಚು ಹಾಕಿ ತಲೆಗಳನ್ನು ಕಡಿದು ಪೊಲೀಸ್ ಠಾಣೆಗಳಿಗೆ ಹಿಡಿದುಕೊಂಡು ಹೋಗುತ್ತಿರುವುದರಿಂದ ನಾಗರಿಕರು ಭಯ ಭೀತರಾಗಿದ್ದಾರೆಂದು ಮಾಜಿ ಸಚಿವ ಸುಗುಡು ಶಿವಣ್ಣ ತೀವ್ರ ಆತಂಕ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣರವರು, ರಾಜಕಾರಣಿಗಳು, ಕೆಲ ಅಧಿಕಾರಿಗಳು ರೌಡಿಗಳನ್ನು ಬೆಳೆಸುತ್ತಾ ಇಡೀ ಸಮಾಜಕ್ಕೆ ಅಶಾಂತಿ ಉಂಟು ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಅಪ್ಪ ಮಕ್ಕಳ ಬಗ್ಗೆ ಶಿವಣ್ಣರವರು ಹೆಸರು ಹೇಳದೆ ನೇರವಾಗಿ ತರಾಟೆಗೆ ತೆಗೆದುಕೊಂಡು ಬೇರೆಯವರನ್ನ ಬಾವಿಗೆ ತಳ್ಳುವ ಮನೋಭಾವದ ಬಗ್ಗೆ ಕಿಡಿಕಾರಿದರು. ಮಾಜಿ ಮೇಯರ್ ರವಿಕುಮಾರ್ ಸೇರಿದಂತೆ ರಾಜ್ಯದ ವಿವಿಧೆಡೆ ನಿರಂತರ ಹತ್ಯೆಗಳು ನಡೆಯುತ್ತಿದ್ದರೂ ಸರ್ಕಾರವು ತಟಸ್ಥವಾಗಿದೆ ಎಂದು ಟೀಕಿಸಿದರು. ಪುಟ್ಟ ರೌಡಿಗಳ ಅಟ್ಟಹಾಸಕ್ಕೆ ಪೊಲೀಸರು ಇತಿಶ್ರೀ ಹಾಡಬೇಕೆಂದು ಶಿವಣ್ಣರವರು ಹೇಳಿ, ರಾಜ್ಯದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಇಲ್ಲದಂತಾಗಿದೆ ಎಂದರು. ಸಾರಿ, ನಾನು ಸರ್ಕಾರನೇ ಇಲ್ಲ ಅನ್ನಬೇಕು, ರಾಜೀನಾಮೆ ಕೊಡ್ಬೇಕು. ಸರ್ಕಾರನೇ ಇಲ್ಲ, ಗುಂಪುಗಳು ರೀ ಮಾರ್ತಿ, ಗುಂಪುಗಳು, ನಾಲ್ಕು ಗುಂಪಿನ ಸರ್ಕಾರ ಇದೆ ಇಲ್ಲಿ. ಅದ್ರ ಬದಲು ಟೆಂಡರ್ ಹಾಕೊಂಡು ಕೊಂಡ್ಕೊಂಬಿಡ್ರಪ್ಪ, ಟೆಂಡರ್ ಹಾಕೊಂಡು ಕೊಂಡ್ಕೊಂಬಿಡಿ, ಈ ಸಮಾಜಕ್ಕೆ ಒಳ್ಳೇದಾಗತ್ತೆ. ನಾನು ಇನ್ನೊಬ್ಬರು ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ನಾನು ಮಾತಾಡೋದು ಸಜ್ಜನರು. ನೋಡಯ್ಯ, ನಾನು ಪಾರ್ಟಿ ಕಟ್ಕೊಂಡು ತೆಗೊಂಡು ಕೊಡಿಲ್ಲ. ಕೆಟ್ಟದಾಗೀಗ ಚೆಂಡುಗಳು ಆಡ್ತಾವ್ರೆ, ಏನು ಮಾಡ್ತಾರೆ ವಿರೋಧ ಪಕ್ಷದವರು, ಏನ್ರಿ ಮಾಡ್ತಾರೆ ರಾಜ್ಯದೊಳಗೆ? ಯಾರನೋ ಸಾರಿ, ಯಾರೋ ಇನ್ನೇನು ಐತಾ ವಿರೋಧ ಪಕ್ಷ? ಒಂದು ತಿಂಗಳು ಅದು ಏನು ಪತ್ರಿಕೆಯವರು, ಅಯ್ಯಾ ಪತ್ರಿಕೆಯವರು 19 ದಿವಸ ಅಂತ ಬರ್ತಿದ್ರು. 19 ದಿವಸಕ್ಕೆ ಇಷ್ಟು ಕೊಲೆ ಪ್ರಕರಣಗಳು, ಇಷ್ಟು ಚೆಂಡಾಡವ್ರೆ, ಇಷ್ಟು ಸ್ಟೇಷನ್ಗಳಿಗೆ ಇಟ್ಕೊಂಡು ಹೋಗವ್ರೆ ತಲೆಗಳನ್ನ, ಏನು ಹುಡುಗಾಟ ನೀನು ಅಷ್ಟದಕ್ಕೆ ನಿಂತ್ಕೋಬೇಕು ಈಗ ನಾನು ಊರೊಳಗೆ? ನಾನು ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಕೇಳ್ತಿದ್ದೀನಿ, ನನ್ನ ನಾಗರಿಕರು ಬಂಧುಗಳಿಗೆ, ನಮ್ಮ ಜೊತೆಗೆ ಯಾರು ಬರ್ತಾರೆ, ಬತ್ತೀವಪ್ಪ ನಾವಲ್ಲನ, ಒಳ್ಳೆ ತಂದೆಗೆ ಇವ್ರನ್ನ, ಈ ಸರ್ಕಾರನ ಅಂದರೆ ಸರ್ಕಾರ ಅಂದರೆ ಈಗ ಆಡಳಿತ ಮಾಡ್ತಕ್ಕಂಥವ್ರು ಪೊಲೀಸ್ನವ್ರು ಅಂತ ಡಿ ಸಿ ಅಂತಲೇ ನಮಗೆ, ಯಾಕೆಂದ್ರೆ ಇವರು 30 ವರ್ಷ ಇರ್ತಾರಲ್ಲ. ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಎಸ್ಪಿರವರು ಖಡಕ್ ನಿರ್ಧಾರ ತೆಗೆದುಕೊಂಡು ರೌಡಿಗಳ ವಿರುದ್ದ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುವ ಮೂಲಕ ನಾಗರಿಕರು ನಿರ್ಭೀತಿಯಿಂದ ಬದುಕುವಂತೆ ಮಾಡಬೇಕೆಂದು ಶಿವಣ್ಣರವರು ಒತ್ತಾಯಿಸಿದರು. ನಾನು ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ಲ ಗೊತ್ತು, ಯಾಕೆ ನಾನು ಡಿಸೈಡ್ ಆಗಿಲ್ವಲ್ಲ ಸಾಹೇಬ ಹೇಳಕ್ಕೆ ಹೆಸ್ರ, ಡಿಸೈಡ್ ಆಗದಾಗ ಹೇಳ್ಬಿಡ್ತೀನಿ, ಡಿಸೈಡ್ ಆಗಿಲ್ಲ. ಅದು ಭಯನಲ್ಲಪ್ಪ, ಅವರಿಗೆ ಭಯ ಸಿಕ್ಕಲ್ಲ ಅಂತ ಹೇಳ್ತಾರೆ ಪೊಲೀಸರು. ನಾನು ಅವನು ಬಿಡು ಮರಿ, ನಾನು ರೌಡಿಗಳ ಬಗ್ಗೆ ಮಾತಾಡೋಕ್ಕೆ ನನಗೆ ಅಸಹ್ಯ ಆಗುತ್ತೆ. ನನ್ನ ಜೊತೆಗಿದ್ದಾರಲ್ಲ ನೋಡ್ರಿ ಅವರೆಲ್ಲ ಮಕ್ಕಳುಗಳು, ಈಗ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳುಗಳೆಲ್ಲ ಇದ್ರು ನನ್ನ ಜೊತೆಗೆ, ಅವರನ್ನ ರೌಡಿಗಳು ಅಂತ ಹೇಳಕ್ಕೆ ಹೋಗೋದಿಲ್ಲ. ಮಾಡಿರೋ ಪಾಪಿಗಳು ಇವರು, ಯಾವ ರಾಜಕಾರಣಿಗಳು ಇರ್ತಾರೆ ಕೆಲವರು, ಆ ರಾಜಕಾರಣಿಗಳು ಕೆಲವರು ಅಧಿಕಾರಿಗಳು. ಅದಕ್ಕೋಸ್ಕರ ನಾನು ರಾಜಕಾರಣಿಗಳು ಬಿಟ್ಟು ಡಿ ಸಿ ಇರ್ಬೋದು, ಎಸ್ ಪಿ ಇರ್ಬೋದು, ಇವರು ಮಾತ್ರ ತಗೊಳೋದು. ಯಾಕೆಂದರೆ ಇವ್ರಿಗಿಬ್ಬರಿಗೂ ಪರಮಾಧಿಕಾರ ಕೊಟ್ಟಿದ್ದೀವಿ, ಎರಡು ಕೈ, ಒಂದು ಆಡಳಿತ ವ್ಯವಸ್ಥೆ ಒಳಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಎರಡು ಕೈ ಇವು ಸರಿಯಾಗಿರ್ಬೇಕು. ಹೌದು, ಉಪ್ಪಾರಳ್ಳಿ ಲ್ಯಾಂಡ್ ಒಳಗೆ ನನಗೆ ತೋರಿಸಿದ್ರಲ್ಲ, ನನಗೆ ರಿವಾಲ್ವಾರ್ ತೋರಿಸಿದ್ರು, ಉಪ್ಪಾರಳ್ಳಿ ಲ್ಯಾಂಡ್ ಒಳಗೆ ರಿವಾಲ್ವಾರ್, ನನ್ನ ಹತ್ರನೂ ಇಲ್ಲ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಪಿಸ್ತೂಲ್ ಇದೆ, ಅವ್ರತ ರಿವಾಲ್ವಾರ್ ಇದ್ರು ಅದೇ ಬೇರೆ ಪ್ರಶ್ನೆ. ಆದರೆ ಆ ಥರ ಆದರೆ ಜನ ಹೆಂಗೆ? ಇವಾಗ ನನ್ನ ಜೊತೆಗಿದ್ದಾರಲ್ಲ, ನಾನು ಇವ್ರನ್ನೆಲ್ಲ ರೌಡಿಗಳು ಮಾಡಿಬಿಟ್ರಲ್ಲ ರೀ, ಅವ್ನು ನಮ್ಮ ಮೇಯರ್ ಆಗಿದ್ದಾನೆ ರೀ, ಅವನು ಡ್ರೈವರು, ನಾನು ಅವರ ಕೈ ಮಾಡ್ತಿದ್ದಂಗೆ ಅವನು ಆಟೋ ಡ್ರೈವರು ಅಂತಾರನ್ನೆಲ್ಲ ನಾವು. ಜಯಸಿಂಹರಾವ್, ಕೆಪಿ ಮಹೇಶ್, ಶಾಂತರಾಜು, ಬನಶಂಕರಿ ಬಾಬು, ಹರೀಶ್, ಗಣೇಶ್, ಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ರು. ಸಾರ್ವಜನಿಕರು ಹಣಕಾಸು ವ್ಯವಹಾರದಲ್ಲಿ ಡಿಜಿಟಲ್ ಪಾವತಿ ಬಳಸಲಿ ಎಂದು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ. ಸಾರ್ವಜನಿಕರು ತಮ್ಮ ದಿನನಿತ್ಯದ ಹಣಕಾಸು ವ್ಯವಹಾರದಲ್ಲಿ ಡಿಜಿಟಲ್ ಪಾವತಿ ಬಳಸಬೇಕೆಂದು ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ಮನವಿ ಮಾಡಿದರು. ತುಮಕೂರಿನ ಬಾಲಭವನದಲ್ಲಿ ಆಯೋಜಿಸಿದ್ದ ಡಿಜಿಟಲ್ ಪಾವತಿ ಮೇಳ ಉದ್ಘಾಟಿಸಿ ಮಾತನಾಡಿ, ಡಿಜಿಟಲ್ ಪಾವತಿ ಕುರಿತು ಸಾರ್ವಜನಿಕರು, ವ್ಯಾಪಾರಿಗಳು ಹಾಗೂ ಟೆಲಿಕಾಂ ವಿತರರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ಮೇಳ ಹಮ್ಮಿಕೊಳ್ಳಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿರುವ ರಾಜ್ಯದ 7 ನಗರಗಳಲ್ಲಿ ಈ ಮೇಳ ನಡೆಸಲು ಉದ್ದೇಶಿಸಲಾಗಿದ್ದು, ಮೊಟ್ಟಮೊದಲ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಆಯೋಜಿಸಿರುವುದು ಅಭಿನಂದನಾ ಅರ್ಹ. ತುಮಕೂರು ನಗರ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿರುವುದರಿಂದ ಇಲ್ಲಿನ ಜನರು ಸಹ ಸ್ಮಾರ್ಟ್ ಆಗಿರಬೇಕು. ಹೊಸ ತಂತ್ರಜ್ಞಾನ ಬೆಳೆದಂತೆ ನಾವು ಅದರೊಂದಿಗೆ ಹೊಂದಿಕೊಂಡು ಹೋಗಬೇಕು.
ದೇಶದ ಎಲ್ಲ ನಗದು ರೂಪದ ವ್ಯವಹಾರಗಳು ಆನ್ಲೈನ್ ಮೂಲಕವೇ ನಡೆಯಬೇಕೆಂಬ ಉದ್ದೇಶದಿಂದ ಪ್ರಧಾನಮಂತ್ರಿಗಳು ಡಿಜಿಟಲ್ ಇಂಡಿಯಾ ಪಾವತಿ ಯೋಜನೆ ಜಾರಿಗೆ ತಂದಿದ್ದಾರೆ. ಪ್ರಚಾರದ ಕೊರತೆ ಹಾಗೂ ಅರಿವಿನ ಕೊರತೆಯಿಂದ ಈ ಯೋಜನೆ ನಿರೀಕ್ಷಿತ ಪ್ರಗತಿ ಕಂಡಿಲ್ಲ. ದೇಶದ ಕಟಕಡೆಯ ವ್ಯಕ್ತಿಗೂ ಡಿಜಿಟಲ್ ಪಾವತಿ ಬಳಸಬೇಕೆಂಬ ಮಹತ್ವಾಕಾಂಕ್ಷೆ ಉದ್ದೇಶ ಹೊಂದಿರುವ ಡಿಜಿಟಲ್ ಇಂಡಿಯಾ ಯೋಜನೆಯನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಬೆಂಗಳೂರಿನ ಲೆಕ್ಕ ಸಂವಹನ ನಿಯಂತ್ರಣ ಕಚೇರಿ ನಿಯಂತ್ರಕ ಎ ಜ್ಞಾನಶೇಖರನ್, ಡಾ ಆರ್ ಡಿ ರಶ್ಮಿ, ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಪ್ರಥಮ ದರ್ಜೆ ಗುತ್ತಿಗೆದಾರ ರಾಮಲಿಂಗೇಗೌಡರ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ನಗದು ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ನೆಟ್ಟೆಕೆರೆ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರ ರಾಮಲಿಂಗೇಗೌಡರ ಮನೆ ಮೇಲೆ ಶುಕ್ರವಾರ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಸದ್ದಿಲ್ಲದೆ ಬಂದ ಎಸಿಬಿ ಅಧಿಕಾರಿಗಳು ಮನೆಯೊಳಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ, ನಗದು ಹಾಗೂ ಸ್ಥಿರಾಸ್ತಿಯ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು 40 ಎಕರೆಗೂ ಅಧಿಕ ತೋಟ, ಡಾಂಬಾರು ಮಿಶ್ರಣ ಘಟಕ ಇರುವುದು ತಿಳಿದುಬಂದಿದೆ. ಕಾಯಿ ಶೆಡ್, ಹಳೆ ಮನೆ, ತೋಟದ ಮನೆಗಳನ್ನು ಪರಿಶೀಲಿಸಿದ್ರು. ರಾಮಲಿಂಗೇಗೌಡ ಒಡೆತನದಲ್ಲಿ ಬೆಳ್ಳಾವಿ ಸಮೀಪದ ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದ್ದು ಈ ಶಾಲೆಯ ಚೇರ್ಮನ್ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ರೋಡ್ ರೋಲರ್, ಜೆಸಿಬಿ, ಲಾರಿ, ಕಾಲು, ಶಾಲಾ ವಾಹನ ಇರುವ ಬಗ್ಗೆ ಸ್ಥಳೀಯರು ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಸುಸ್ಥಿರವಾಗಿದ್ದು ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಎಂದು ವಿಜಯಪುರದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದ ಸಮ್ಮಿಶ್ರ ಸರ್ಕಾರ ಸುಸ್ಥಿರವಾಗಿದ್ದು ಯಾವುದೇ ಅಸ್ಥಿರತೆ ಇಲ್ಲ. ಸಂಪುಟ ವಿಸ್ತರಣೆಯ ನಂತರವೂ ಯಾವುದೇ ಗಂಡಾಂತರ ಸರ್ಕಾರಕ್ಕೆ ಇಲ್ಲ. ಬಿಜೆಪಿ ಪಕ್ಷದವರು ಕೇವಲ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಮಾತನಾಡಿ, ಪಕ್ಷದಲ್ಲಿ ಸಚಿವ ಸ್ಥಾನ ಬಯಸಿ ಆಕಾಂಕ್ಷಿಗಳು ಸಾಕಷ್ಟು ಇದ್ದಾರೆ. ಆದರೆ ಇದನ್ನೇ ಬಿಜೆಪಿ ಪಕ್ಷದವರು ಪ್ರತಿದಿನ ಸುಳ್ಳು ಹೇಳುತ್ತಾ ಸರ್ಕಾರ ಅಸ್ಥಿರವೆಂದು ತಿಳಿಸುತ್ತಾ ಬರುತ್ತಿದ್ದಾರೆ. ಇದುವರೆಗೆ ಬಿಜೆಪಿ ಪಕ್ಷದವರು ಹೇಳಿದ ಒಂದು ಮಾತಾದರೂ ಸತ್ಯವಾಗಿದೆಯೇ ಎಂದು ಪ್ರಶ್ನಿಸಿದರು. ಸಿದ್ದರಾಮಯ್ಯನವರ ಯೋಜನೆಗಳೊಂದಿಗೆ ನೂತನ ಯೋಜನೆ ಜಾರಿಯಲ್ಲಿದ್ದು ಯಾವುದೇ ಜನಪ್ರಿಯ ಯೋಜನೆಗಳಿಗೂ ಹಣದ ಕೊರತೆ ಇಲ್ಲ. ಬರುವ ಮಾರ್ಚ್ ಒಳಗಾಗಿ ಬಜೆಟ್ನಲ್ಲಿ ತಿಳಿಸಿರುವ ಎಲ್ಲ ಯೋಜನೆ ಕಾರ್ಯಗತವಾಗಲಿವೆ ಎಂದರು. ಸರ್ಕಾರ ಈಗ ನ್ಯಾಯಾಲಯದಲ್ಲಿ ಏನು ಕಾರ್ಯಕ್ರಮಗಳು ಕೊಟ್ಟಿದೆ ಅದೆಲ್ಲ ಕಾರ್ಯಕ್ರಮಗಳು ಮುಂದುವರಿತಾ ಇದಾವೆ. ಯಾರು ಶಂಕೆ ಪಡುವ ಅವಶ್ಯಕತೆ ಇಲ್ಲ. ಬರುವ ಮಾರ್ಚ್ ಒಳಗಾಗಿ ಏನು ಆಯವ್ಯಯದಲ್ಲಿ ಯಾವ್ಯಾವ ಏನೇನು ನಿಗದಿತ ಸಮಯದಲ್ಲಿ ಎಲ್ಲಾ ಯೋಜನೆಗಳು ಮುಗಿಸುವಂತ ಕೆಲಸ ಮಾಡ್ತೇವೆ. ಸರ್, ಮುಂದಿನ ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೇನು ತಯಾರಿಗಳು ಆಗ್ತಾ ಇದ್ದಾವೆ, ಬದಲಾವಣೆ ಆಗಬೇಕು ಅಂತ ಕೂಡ ಲೋಕಸಭೆ ಚುನಾವಣೆಗೆ ತಯಾರಿ ನಡೀತಾ ಇದೆ. ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಮತ್ತೆ ಪುನಃ ಕಾಂಗ್ರೆಸ್ ಇವತ್ತು ಸರ್ಕಾರ ರಚನೆ ಮಾಡುವುದಿದೆ. ಜನ ನಿರೀಕ್ಷೆ ಇದೆ, ಜನರ ಏನೊಂದು ಆಸಕ್ತಿಗಳಿದ್ದಾವೆ. ಇವತ್ತು ಬಿಜೆಪಿಯ ಕೇಂದ್ರ ಸರ್ಕಾರ ಏನೇನು ವೈಫಲ್ಯಗಳು, ಅವರು ಏನೇನು ಮಾಡಿದ್ದಾರೆ, ಯಾವ ರೀತಿ ಸುಳ್ಳು ಹೇಳಿದ್ದಾರೆ. ಇವತ್ತು ನೋಟ್ ಬಂದಿ ಅಂತೇಳಿ ಜನರಿಗೆ ಮೋಸ ಮಾಡಿದ್ರು. ರೈತರಿಗಾಗಿ ಅನೇಕ ಕಾರ್ಯಕ್ರಮಗಳು ಕೊಡ್ತೀವಿ, ರೈತರು ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಅದರಲ್ಲಿ ಮೋಸ ಮಾಡಿ ಬೆಳೆ ವಿಮೆ ಯೋಜನೆ ಇರ್ಬೋದು, ಇನ್ನಿತರ ಕಾರ್ಯಕ್ರಮಗಳು ಯಾವ್ದು ಕಾರ್ಯಕ್ರಮನೂ ಕೊಟ್ಟಿಲ್ಲ. ಇವತ್ತು ಸಾಲ ಮನ್ನಾನು ಮಾಡಲಿಲ್ಲ. ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತೇಳಿ 2 ಕೋಟಿ ಉದ್ಯೋಗ ಬಿಟ್ಟು 10 ಲಕ್ಷ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗಲಿಲ್ಲ. ಅನೇಕ ಬಂಡವಾಳಶಾಹಿಗಳು ಇಲ್ಲಿನ 1,000,000,000 ರೂಪಾಯಿ ದೋಚಿಕೊಂಡು ವಿದೇಶಕ್ಕೆ ಪಲಾಯನ ಮಾಡಿದಂತದ್ದು ಇವರು ಮೂಗಿನ ಕೆಳಗೆ. ಕೆಪಿಸಿಸಿ ಸದಸ್ಯ ವಿ ಮಂಜುನಾಥ್, ಪುರಸಭಾ ಸದಸ್ಯರಾದ ಮಹೇಶ್, ನಿಸಾರ್, ವಿಜಯಕುಮಾರ್, ವರದರಾಜು ಇತರರು ಇದ್ದರು. ದಾಬಸ್ಪೇಟೆ ಬಳಿಯ ಎಚ್ಪಿ ಪೆಟ್ರೋಲ್ ಬಂಕ್ನ ಆವರಣದಲ್ಲಿ ನಿಲ್ಲಿಸಿದ ಲಾರಿಯಲ್ಲಿ 5 ಲಕ್ಷ ಮೌಲ್ಯದ ಮಾಜಿದ ಬಾಕ್ಸ್ಗಳ ಕಳ್ಳತನವಾಗಿದೆ.
ಪೆಟ್ರೋಲ್ ಬಂಕ್ನಲ್ಲಿ ಡೀಸೆಲ್ ತುಂಬಿಸಿ ವಿಶ್ರಾಂತಿಗೆಂದು ಬಂಕ್ ಆವರಣದಲ್ಲಿ ನಿಲ್ಲಿಸಿದ್ದ ಲಾರಿಯಿಂದ ಸುಮಾರು 5 ಲಕ್ಷ ಬೆಲೆ ಬಾಳುವ ಮದ್ಯ ತುಂಬಿರುವ ಬಾಕ್ಸ್ಗಳನ್ನು ಕದ್ದೊಯ್ದಿರುವ ಘಟನೆ ದಾಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಯಡಿಹಳ್ಳಿ ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ ತಡರಾತ್ರಿ ನಡೆದಿದೆ. ಲಾರಿ ಚಾಲಕ ಬೆಂಗಳೂರಿನ ಕೊಂಬಲಗೂಡುವಿನ ಕಂಪನಿಯಿಂದ ರಾತ್ರಿ ಮದ್ಯದ ಬಾಕ್ಸ್ಗಳನ್ನು ತುಂಬಿಕೊಂಡು ದಾಬಸ್ಪೇಟೆಯ ಯಡಿಹಳ್ಳಿ ಬಳಿಯ ಎಚ್ಪಿ ಪೆಟ್ರೋಲ್ ಬಂಕ್ನಲ್ಲಿ 21,000 ರೂಪಾಯಿಗಳಿಗೆ ಡೀಸೆಲ್ ತುಂಬಿಸಿಕೊಂಡು ಸಿಬ್ಬಂದಿಯ ಅನುಮತಿ ಪಡೆದು ಬಂಕ್ನಲ್ಲಿ ಸಿಸಿ ಕ್ಯಾಮೆರಾ ಹಾಗೂ ಸೆಕ್ಯೂರಿಟಿ ಇದ್ದುದನ್ನು ಗಮನಿಸಿ ಹಾಗೂ ಸುಸರ್ಜಿತ ಪಾರ್ಕಿಂಗ್ ವ್ಯವಸ್ಥೆ ಇದ್ದುದರಿಂದ ಲಾರಿಯಲ್ಲಿ ಮಲಗಿದ್ದಾನೆ. ಬೆಳಗ್ಗೆ ಎದ್ದು ಲಾರಿ ಚೆಕ್ ಮಾಡಿದಾಗ ಸುಮಾರು 5 ಲಕ್ಷ ಮೌಲ್ಯದ ಮದ್ಯದ ಬಾಕ್ಸ್ಗಳು ಕಾಣೆಯಾಗಿರುವುದು ಪತ್ತೆಯಾಗಿದೆ. ಈ ಸಂಬಂಧ ಬಂಕ್ ಸಿಬ್ಬಂದಿಯನ್ನ ವಿಚಾರಿಸಿದರೆ ನಮಗೇನು ಗೊತ್ತಿಲ್ಲ ಎನ್ನುತ್ತಿದ್ದಾರೆ ಎಂದು ಲಾರಿ ಮಾಲೀಕ ಹನುಮಂತಪ್ಪ ತಿಳಿಸಿದ್ದಾರೆ. ನಿದ್ದೆ 2 ದಿವಸ 3 ದಿವಸ ನಿದ್ದೆ ಇರಲಿಲ್ಲ. ಗಾಡಿ ಖಾಲಿ ಮಾಡಿ ಲೋಡ್ ಮಾಡಿದೆ. ಲೋಡ್ ಮಾಡಿ ಕಾಸಿ ಇಮಿಡಿಯೇಟ್ಲಿ ನಮ್ಮ ಯಜಮಾನ್ರು ಏನಂದ್ರು ಲೋಡ್ಗೆ ಹೋಗಪ್ಪ ಅಂದರು, ಬೇರೆ ಗಾಡಿ ಯಾವಿಲ್ಲ, ಲೋಡಿಂಗ್ ಕಮ್ಮಿ ಇದೆ ಅಂತಂದ್ರು ಲೋಡ್ ಮಾಡಿಕೊಂಡೆ. ಲೋಡ್ ಮಾಡಿಕೊಂಡೆ 11:30 ಬಿಲ್ ಕೊಟ್ಟರು ಕುಂಬಳಗೂಡಲ್ಲಿ. ಅಲ್ಲಿಂದ ಬರೋಟಿಗೆ ನಿದ್ದೆ ತಡೆಯೋಕ್ಕಾಗಲಿಲ್ಲ. ಡೀಸೆಲ್ ಬಂಕಲ್ಲಿ ಡೀಸೆಲ್ ಹಾಕ್ಸಿನಾದ್ರೂ ನಿದ್ದೆ ಗಣಗೆ ಡೀಸೆಲ್ ಹಾಕ್ಸಿದ್ರು. ಡೀಸೆಲ್ ಹಾಕ್ಸ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಕೊಂಡು ಬಿಲ್ ಅಮೌಂಟ್ ಎಲ್ಲ ಕೊಟ್ಟು ಕಾಸಿ ಕರೆಕ್ಟಾಗಿ ಲೆಕ್ಕ ಎಲ್ಲ ಕೊಟ್ಟು ಕಾಸಿ ಇಲ್ಲಿ ಯಾಕೆ ಮಲಗ್ಬೋದೇನ್ರಿ ಅಂತಂದೆ. ಆಯ್ತು ಮಲ್ಕೊಡ್ರಿ, ಏನು ತೊಂದರೆ ಇಲ್ಲ ಅಂತಂದ್ರು. ಇಲ್ಲ ಏನು ಡೀಸೆಲ್ ಕೂಡ ಇದೇ ಬಂಕಲ್ಲಿ ಹಾಕಿ? ಇದೇ ಬಂಕಲ್ಲೇ ಡೀಸೆಲ್ ಹಾಕಿದ್ದು. ಎಷ್ಟು ರೂಪಾಯಿಗೆ ಹಾಕ್ಸಿ? ಅದು ಸುಮಾರು 21,500 ಚಿಲ್ಡ್ರನ್ ಆಗಿದೆ ಫುಲ್ ಟ್ಯಾಂಕ್ ಮಾಡಿಸಿ. ಏನು ಹೇಳಿದ್ರು ಬಂಕ್ನವ್ರು? ಅವಾಗ ಬಂಕ್ನವ್ರು ಏನಾದ್ರು ಡೀಸೆಲ್ ಹಾಕಿದ ಮೇಲೆ ಕ್ಯಾಶ್ ಎಲ್ಲ ಕೊಟ್ಟ ಮೇಲೆ ಅಲ್ಲಿಂದ ಇಲ್ಲಿ ಹಾಕ್ಬೋದೇನಂತ ಕೇಳಿದ್ವಿ. ಈಗ ಏನೋ ಪ್ಲೇಸಲ್ಲಿ ಗಾಡಿ ಅಲ್ಲಿ ಹಾಕಿದಕ್ಕೆ ತೊಂದರೆ ಇಲ್ಲ, ಹಾಕ್ರಿ ತೊಂದರೆ ಇಲ್ಲ ಅಂತಂದ್ರು. ಸೆಕ್ಯೂರಿಟಿ ಸ್ವಲ್ಪ ಹಣ 4 ಗಂಟೆಗೆ ಎಬ್ಸಿರಿ, 4-5 ಗಂಟೆ ಎಬ್ಸಿರಿ, ನಿದ್ದೆ ಪೂರ್ತಿ ಅಳಿತಾ ಇದೆ, ಗಾಡಿ ಓಡಿಸಾಗುತ್ತೆ ಅಂತಂದ್ರು. ಸರ್ ಆಯ್ತು ತೊಂದರೆ ಇಲ್ಲರಿ. ನಾವು ಬಂಕ್ ನಿರ್ವಾಹಕ ತುಳಸಿರೆಡ್ಡಿ ಮಾತನಾಡಿ, ನಮ್ಮ ಬಂಕ್ ಎಚ್ಪಿ ಮಾಲೀಕತ್ವದ ಕಂಪನಿಯಾಗಿದ್ದು ಲಾರಿ ಹಾಗೂ ಡ್ರೈವರ್ಗಳ ಹಿತದೃಷ್ಟಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದೇವೆ, ಸಿಸಿ ಕ್ಯಾಮೆರಾ ಅಳವಡಿಸಿದ್ದೇವೆ. ಸುಮಾರು 6 ತಿಂಗಳಿನಿಂದ ಕ್ಯಾಮೆರಾ ಕೆಲಸ ಮಾಡುತ್ತಿಲ್ಲ. ರಾತ್ರಿ ಬಾಡಿಗೆಗೊಬ್ಬ ಸೆಕ್ಯೂರಿಟಿ ಇಲ್ಲವೆಂದು ನೋಡಿಕೊಳ್ಳುವುದು ಕಷ್ಟಕರವಾಗಿದೆ. ನಮ್ಮ ಬಂಕ್ನಲ್ಲಿ ಮಾಲೀಕರು ವ್ಯವಸ್ಥೆ ಮಾಡಿದ್ದೇವೆಯೇ ಹೊರತು ಕಳೆತನವಾದ ವಸ್ತುಗಳಿಗೆ ನಾವು ಜವಾಬ್ದಾರರಲ್ಲ ಎನ್ನುತ್ತಾರೆ. ಈ ಗಾಡಿ ಡ್ರೈವರು ಡೀಸೆಲ್ ಹಾಕ್ಸಿದ್ದಾನೆ, ನಮ್ಮ ಹುಡುಗರು ಕೇಳಿದಾರೆ ಗಾಡಿ ಬಿಡ್ಬೋದಾ ಅಂತ. ಬಿಡಪ್ಪ ಮನಿಕೆಂತೇನಂತ ಅವ್ರು ಹೇಳೋದು, ಬಿಡ್ತಂತಾರೆ ಒಂದು 10 ನಿಮಿಷ 1/2 ಗಂಟೆ ರೆಸ್ಟ್ ತಗೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ರೆಸ್ಟ್ ಕಳ್ಸಾನ ಆಗಿದೆ. ನಾವು ಅವ್ರ ಗಾಡಿನಲ್ಲಿ ಏನೈತೆ, ಅವರು ಗಾಡಿನ ನಾವು ಕಾಯ್ಕೊಂಡಿರ್ತೀವಿ ಅಂತ ನಾವು ಏನು ಹೇಳಿರಲ್ಲ. ರೆಸ್ಟ್ ತಗೋಬೋದು, ಗಾಡಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಹಂಗಂತ ನಾವು ಗಾಡಿನ ಕಾಯ್ಕೊಂಡಿರೋದು ನಮ್ಮ ಕೆಲಸ ಅಲ್ಲ ಸರ್. ನಿಮ್ಮ ಕಂಪ್ನಿ ರೂಲ್ ಏನ್ ಹೇಳುತ್ತೆ ಸರ್, ಏನಾದ್ರು ಪಾರ್ಕಿಂಗ್ ವ್ಯವಸ್ಥೆ? ಪಾರ್ಕಿಂಗ್ ವ್ಯವಸ್ಥೆ ಅಂದ್ರೆ ಗಾಡಿ ಡೀಸೆಲ್ ಹಾಕೊಂಡಿರೋ ಅಲ್ಲಿ ಗಾಡಿ ಬಿಟ್ಕೋಬೋದು, ಅವ್ರ ಜವಾಬ್ದಾರಿ ಮೇಲೆ ನಾವು ಜವಾಬ್ದಾರಿ ತಗೊಳಕ್ಕಾಗಲ್ಲ. ಪಾರ್ಕಿಂಗ್ ರೋಡ್ ಸೈಡ್ ಅಲ್ಲಿ ಬಿಟ್ರೆ ಕಸ್ಟಮರ್ಗಳು ಜನಗಳು ಪಬ್ಲಿಕ್ ಗಲಾಟೆ ಮಾಡ್ತಾರೆ, ಒಳಗಡೆ ಪ್ಲೇಸ್ ಇದೆ ಬಿಟ್ಕೋಬಹುದು, ಅವ್ರ ಜವಾಬ್ದಾರಿ. ಸೆಕ್ಯೂರಿಟಿ ಇದಾರೆ, ಸಿಸಿ ಕ್ಯಾಮೆರಾ ಇದೆ, ಅದ್ರ ಬಗ್ಗೆ ಸೆಕ್ಯೂರಿಟಿ ಇದಾರೆ ಸರ್. ಹಂಗಂತ ಒಬ್ಬ ಸೆಕ್ಯೂರಿಟಿ ಎಲ್ಲಾನು ನೋಡ್ಕೊಂಡಿರಕ್ಕಲ್ಲ, ಅಲ್ಲೇ ಒಂದು 15-20 ಗಾಡಿ ಇರ್ತದೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಇಂತಹ ಕಳ್ಳತನ ಹೆಚ್ಚಾಗಿ ನಡೆಯುತ್ತಿದ್ದು 16 ಜನ ಸಿಬ್ಬಂದಿ ಬಂಕ್ನಲ್ಲಿ ರಾತ್ರಿ ಬಾಳಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಅವರ ಕಣ್ಣೆದುರಲ್ಲಿಯೇ ಬೆಲೆ ಬಾಳುವ ವಸ್ತುಗಳು ಕಣ್ಮರೆಯಾಗಿವೆ. ಇದಕ್ಕೆಲ್ಲ ಓಣಿ ಯಾರು ಎಂಬುದೇ ಈಗಿನ ಪ್ರಶ್ನೆ. ಗುಬ್ಬಿ ತಾಲೂಕು ಸಿಎಸ್ಪುರ ಕೆರೆಗೆ ನೀರು ಹರಿಸುವಂತೆ ನಾರನಹಳ್ಳಿ ವಿತರಣಾ ನಾಲೆ ಬಳಿ 100 ರೈತರು ಪ್ರತಿಭಟನೆ ನಡೆಸಿದರು. ತಾಲೂಕಿನ ಸಿಎಸ್ಪುರ ಕೆರೆಯನ್ನ ಕುಡಿಯುವ ನೀರಿನ ಯೋಜನೆಗೆ ಒಳಪಡಿಸಿದ್ರೂ ಸಹ ಅಲ್ಲಿಗೆ ಅಧಿಕಾರಿಗಳು ನೀರು ಬಿಡದಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲ ಜಯರಾಮ್ ಆರೋಪಿಸಿದ್ದಾರೆ. ಗುಬ್ಬಿ ತಾಲೂಕಿನ ನಾರನಹಳ್ಳಿ D26 ವಿತರಣಾ ನಾಲೆಯ ಬಳಿ 100 ರೈತರು ಸಿಎಸ್ಪುರ ಕೆರೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ನಮ್ಮ ತಾಲೂಕನ್ನ ಬರ ಪೀಡಿತ ತಾಲೂಕಾಗಿ ಘೋಷಣೆ ಮಾಡಿಲ್ಲ. ಹೇಮಾವತಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಕೆರೆಗೆ ನೀರು ಬಿಟ್ಟಿರುವ ವಿಚಾರದಲ್ಲಿ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಖುದ್ದು ಸತ್ಯ ದರ್ಶನ ಮಾಡಿದ್ದು ಅವರೇ ಸ್ವತಃ ಸಿಎಸ್ಪುರ ಕೆರೆಯನ್ನ ವೀಕ್ಷಣೆ ಮಾಡಿದ್ದಾರೆ ಎಂದರು. ಸಿಎಸ್ಪುರ ಹೋಬಳಿಯ ಹಲವು ಗ್ರಾಮಗಳಿಗೆ ಕುಡಿಯುವ ನೀರಿಗಾಗಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಸುಮಾರು 12.5 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ. ಆದರೆ ಇಲ್ಲಿಗೆ ಹೇಗೆ ನೀರು ಬರುತ್ತದೆ, ಅಲ್ಲಿಂದ ಎಲ್ಲಿಗೆ ನೀರು ನೀಡಬೇಕು ಅನ್ನುವ ಕನಿಷ್ಠ ಜ್ಞಾನವೂ ಇಲ್ಲ ಎಂದು ಟೀಕಿಸಿದರು. ನಾನು ಹೋರಾಟ ಮಾಡಿ ಕಲ್ಲೂರು ಕೆರೆಗೆ ನೀರು ಹರಿಸಬೇಕು ಎಂದು ಸಣ್ಣ ನೀರಾವರಿ ಸಚಿವರನ್ನ ಕರೆದುಕೊಂಡು ಬಂದು ಅಲ್ಲಿನ ಸ್ಥಳೀಯ ಆಣೆಯಿಂದ ನೀರು ಬಿಡುವ ಮೂಲಕ ಶಾಶ್ವತವಾದ ಕೆಲಸ ಮಾಡಲು ಹೊರಟಿದ್ದೇನೆ. ಆದರೆ ಮಾಜಿ ಶಾಸಕರು ಅಲ್ಲಿಗೆ ಹೋಗಿ ನೀರು ಬಿಡಿಸಲು ನಾಟಕವಾಡುತ್ತಿದ್ದಾರೆ. ನೀರು ಬಿಡಿಸುವವರು 11 ವರ್ಷದಿಂದ ಏನು ಮಾಡುತ್ತಿದ್ದರೂ ಗೊತ್ತಿಲ್ಲ ಎಂದು ವ್ಯಂಗ್ಯ ಮಾಡಿದ್ದಾರೆ.
ಹೇಮಾವತಿ ಅಧಿಕಾರಿ ಶಿವರಾಜು ಮಾತನಾಡಿ, ಈಗ ಹೋಗುತ್ತಿರುವಷ್ಟು ನೀರು 15ರವರೆಗೂ ಹೋಗುತ್ತದೆ. ನಂತರ ಮುಂದಿನ ನವೆಂಬರ್ 1ರಿಂದ ನಂತರ ನೀರು ಹರಿಸಲಾಗುತ್ತದೆ. ಕೆರೆಗೆ 45 ಎಂಸಿಎಫ್ಟಿ ನೀರು ಬಿಡಲು ಆದೇಶವಿದೆ. ಎಲ್ಲಾ ಕೆರೆಗಳನ್ನು ತುಂಬಿಸಬೇಕು. ಆದರೆ ಹೆಚ್ಚಿನ ನೀರು ನಾಲೆಯಲ್ಲಿ ಹರಿಯಬೇಕು. ಆದರೆ ಅದು ಕಷ್ಟ. ಆದರೆ ಅದು ಅಷ್ಟು ಹರಿಯುತ್ತಿಲ್ಲ ಎಂದರು. ಅಧಿಕಾರಕ್ಕೋಸ್ಕರ ಹತ್ತರು, ನಾನು ಅಧಿಕಾರಕ್ಕೋಸ್ಕರ ಹತ್ತಿಲ್ಲ. ನನಗೆ ನನ್ನ ರೈತರು ಬವಣೆ ನೋಡಿ ಹತ್ತಿದ್ದೀನಿ. ಈ ತಾಲೂಕಲ್ಲಿ ಹೇಮಾವತಿ ನೀರು ಬಿಡಿಸೋಕ್ಕೋಸ್ಕರ ಹತ್ತಿದ್ದೀನಿ. ಬರಪೀಡಿತ ಘೋಷಣೆ ಮಾಡಿಲ್ಲ, ಮತ್ತೆ ಹೇಮಾವತಿ ನೀರು ಹರಿಸೋದಕ್ಕೆ ತಾರತಮ್ಯ ನೋಡ್ತಾ ಇದ್ದಾರೆ. ಸಿ ಎಸ್ ಪುರ ಹೋಬಳಿಗೆ ನೀರು ಹರಿಸ್ತಿದ್ದಂತೆ ಟೈಮ್ ಟೇಬಲ್ ಕೊಟ್ಟರು, ವೇಳಾಪಟ್ಟಿ ಕೊಟ್ಟರು. ಆ ವೇಳಾಪಟ್ಟಿ ಮುಖಾಂತರ ಹರಿಸ್ತೀನಿ ಅಂತ ಹೇಳಿದ್ರು, ಆದರೆ ಒಂದು ದಿವಸ ಬಿಟ್ಟರೆ ಮೂರು ದಿವಸ ಬಿಡ್ತಾ ಇಲ್ಲ. ಏನಿವತ್ತು 150 ಕಿಸಸ್ ನೀರು ಬಿಡ್ತೀನಿ ಅಂತ ಹೇಳಿದ್ರು, 75 ಒಂದೊಂದು ಟೈಮ್ ಬರ್ತಾ ಇಲ್ಲ, 30 ಬರ್ತಾ ಇಲ್ಲ. ಆ ಥರ ಆಗಿದೆ. ಸುಮಾರು ಎಲ್ಲ ಕಡೆ ಏನು ಈ ಚಾನಗಳಲ್ಲಿ ಏನು ಗಿಡ ಗಂಟೆ ಬೆಳ್ಕೊಂಡು ಎಲ್ಲ ಮಣ್ಣೆಲ್ಲ ಕುಸಿತು ಚಾನಗಳೆಲ್ಲ ಬ್ಲಾಕ್ ಆಗಿದೆ, ನೀರು ಸರಾಗ ಹರಿಯಕ್ಕೆ ಆಗ್ತಾ ಇಲ್ಲ. ಆ ಪ್ರಾಬ್ಲಮ್ ಆಗಿದೆ. ಇದೇ ಸಂದರ್ಭದಲ್ಲಿ ಎಡಬಲ್ಲಿ ರಮೇಶ್, ಹೇಮಾವತಿ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಮಾಹಿತಿ ನೀಡಿದ್ರು. ಪ್ರತಿಭಟನೆಯಲ್ಲಿ ಮುಖಂಡರಾದ ನಾಗರಾಜು, ಎಡಗೂರು ರವಿ, ಚಂದ್ರಣ್ಣ, ಪಾಪು, ಲಕ್ಷ್ಮೀದೇವಮ್ಮ, ಗೌರಮ್ಮ, ಪಾಂಡು, ಸಾದಯ್ಯ ಹಾಗೂ ಆ ಭಾಗದ ನೂರಾರು ರೈತರು ಹಾಜರಿದ್ದರು. ನೆಲಮಂಗಲ ಹೊರಹೊಲಯದಲ್ಲಿ ಆಯೋಜಿಸಿದ್ದ ಸ್ಮಾರ್ಟ್ ಏಷ್ಯಾ ಟ್ರೇಡ್ ಶೋವನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬೆಂಗಳೂರು ಹೊರಹೊಲಯ ನೆಲಮಂಗಲದ ಮಾಧವರ ಬಳಿಯ ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ತೈವಾನ್ ಮೂಲದ ಕಂಪನಿ ಆಯೋಜಿಸಿದ್ದ ಸ್ಮಾರ್ಟ್ ಏಷ್ಯಾ ಟ್ರೆಂಡ್ ಶೋಗೆ ಸಿಎಂ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಎಕ್ಸೋದಲ್ಲಿನ ಹಲವು ಸ್ಟಾಲ್ಗಳ ಬಳಿಗೆ ಖುದ್ದಾಗಿ ತೆರಳಿ ಹೆಚ್ಚಿನ ಮಾಹಿತಿ ಪಡೆದು ನಂತರ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ತೈವಾನ್ ಮೂಲದ ಕಂಪನಿ ಈ ಸ್ಮಾರ್ಟ್ ಏಷ್ಯಾ ಟ್ರೆಂಡ್ ಶೋ ಆಯೋಜಿಸಿದೆ. ತೈವಾನ್ ಕಂಪನಿಯು ಕರ್ನಾಟಕದಲ್ಲಿ ಹಲವು ಸ್ಮಾರ್ಟ್ ಯೋಜನೆಗಳನ್ನು ಕೈಗೊಳ್ಳಲಿದೆ. ಇದಕ್ಕೆ ಕರ್ನಾಟಕ ಸರ್ಕಾರದ ಸಹಕಾರ ಇರಲಿದೆ ಎಂದರು. ಇನ್ನು ದೇಶದಲ್ಲಿ ಭೇಟಿ ವಿಚಾರದ ಬಗ್ಗೆ ರಾಜ್ಯದ ಅಭಿವೃದ್ದಿ ಯೋಜನೆಗಳ ಕೆಲವು ಪ್ರಸ್ತಾವನೆಗಳನ್ನು ತೆಗೆದುಕೊಂಡು ಸಚಿವರ ಭೇಟಿಗೆ ತೆರಳುತ್ತಿದ್ದೇನೆ ಎಂದರು. ಕನ್ಸರ್ವೇಷನ್ ಆಫ್ ವಾಟರ್ ರಿಸೋರ್ಸಸ್, ಮೇಂಟೈನಿಂಗ್ ಇಕೋಲಾಜಿಕಲ್ ಬ್ಯಾಲೆನ್ಸ್, ಮ್ಯಾನೇಜಿಂಗ್ ಸ್ಟ್ರೀಟ್ ಲೈಟ್ಸ್, ರೋಡ್ ಸೇಫ್ಟಿ, ಪೀಪಲ್ ಸೇಫ್ಟಿ ಎಕ್ಸೆಟ್ರಾ ಆರ್ ದ ಚಾಲೆಂಜಸ್ ವಿ ನೀಡ್ ಟು ಅಡ್ರೆಸ್ ಇಮಿಡಿಯೇಟ್ಲಿ. I am sure that technology driven and eco friendly initiatives will help us address these issues. Our government is committed towards making urban local bodies self sustainable. We are implementing smart city projects in 7 cities of the state. In this background, I feel this expo is very timely and need of the hour. I hope the participating companies will showcase their innovations, technologies to make cities better places for living. I believe that this. And one more thing, while presenting this occasion, our chairman Tharpa World Trade Center leader told that they want relationship with Karnataka. For that I welcome our Mr. James, that our government will going to support you fully for your offer. I am very grateful to you on behalf of Karnataka and thank you very much. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸೇರಿದಂತೆ ಯಾವುದೇ ನಾಯಕರನ್ನ ಭೇಟಿಯಾಗಲ್ಲ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದರು. ಅಧಿಕಾರ ಲಾಲಸೆಯಿಂದ ಜೆಡಿಎಸ್ ಕಾಂಗ್ರೆಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡಿದೆ ಎಂದು ವಿಜಯಪುರದಲ್ಲಿ ಮಾಜಿ ಸಚಿವ ಬಚ್ಚೇಗೌಡ ತಿಳಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳ ಸಂಯುಕ್ತ ಸರ್ಕಾರ ಅಧಿಕಾರದ ಲಾಲಸೆಯಿಂದ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದು ಈ ಸರ್ಕಾರ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬಾಳುವುದಿಲ್ಲ. ಜನತೆಗೆ ನೀಡಿದ್ದ ಯಾವುದೇ ಭರವಸೆ ಈಡೇರಿಸದೆ ರೈತರಿಗೆ ನೀಡಿದ್ದ ಸಾಲಮನ್ನಾ ಕೂಡ ಗೊಂದಲಮಯವಾಗಿದೆ ಎಂದು ಮಾಜಿ ಸಚಿವ ಬಿಜೆಪಿ ಮುಖಂಡ ಬಿಎನ್ ಬಚ್ಚೇಗೌಡ ಆರೋಪಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಪತ್ನಿಯೊಂದಿಗೆ ಪೂಜೆ ಸಲ್ಲಿಸಿ ನಂತರ ಮಾತನಾಡಿ, ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಮಂದಿ ಸಚಿವಾಕಾಂಕ್ಷಿಗಳಾಗಿದ್ದಾರೆ. ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಬಿಸಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೃಷ್ಣಪ್ಪ, ರೋಷನ್ ಬೇಗ ಸೇರಿದಂತೆ ಮಹಿಳೆಯರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಎಚ್ ಮುನಿಯಪ್ಪ ಪುತ್ರಿ ಇದ್ದಾರೆ. ಹೀಗೆ ಸಚಿವಾಕಾಂಕ್ಷಿಗಳು ಹೆಚ್ಚಿದ್ದು ಸಚಿವರ ನೇಮಕವಾದ ನಂತರ ಸರ್ಕಾರದ ಭವಿಷ್ಯ ನಿರ್ಧಾರವಾಗಲಿದೆ ಎಂದು ತಿಳಿಸಿದರು. ನಡೆಯುವಂತಹದ್ದು ನನ್ನ ಒಂದು ಹುಟ್ಟಿದಬ್ಬದ ಪ್ರಯುಕ್ತ ನಿನ್ನೆ ಬರಬೇಕಾಗಿತ್ತು, ನನಗೆ
ನನ್ನ ಬೆಂಗಳೂರಿನಲ್ಲಿ ನನ್ನ ಹೊಸಕೋಟೆ ತಾಲೂಕಿನ ಅಭಿಮಾನಿಗಳು ಮತ್ತು ಎಲ್ಲ ಆಜುಬಾಜು ಎಲ್ಲ ಅಭಿಮಾನಿಗಳು ಅಲ್ಲಿಗೆ ಬಂದುಬಿಟ್ರಿ ಬೆಳಗ್ಗೆನೆ. ಸೊ ಅದು ಸಾಯಂಕಾಲದವರೆಗೂ ಜನ ಭಾಳ, ನಾನು ಭಾಳ ಆಡಂಬರವಾಗಿ ಮಾಡಬಾರ್ದು ಈ ಸಾರ್ಥಿ ಹುಟ್ಟಿದಬ್ಬವನ್ನು, ಯಾಕಂದರೆ ಸಾಕಷ್ಟು ನಾವು ರಾಜ್ಯದಲ್ಲಿ ನೋಡಿದ್ದೇವೆ. ಅತಿವೃಷ್ಟಿಯಾಗಿ ನಮ್ಮ ಕೊಡಗು, ಚಿಕ್ಕಮಗಳೂರು, ಕರಾವಳಿ ಪ್ರದೇಶಗಳು ಜಲಪ್ರಳಯ, ಜಲಾವೃತ ಆಗಿ ಸಾವು ನೋವುಗಳು ಇವೆಲ್ಲ ನೋಡಿ ಮನಸ್ಸು ಯಾರನ್ನೂ ಕರಿಬಾರ್ದು ಅಂತ ಕರೀಲೇ ಇದ್ದಾರೆ ಮನಸ್ಸಿನಲ್ಲಿ. ಪತ್ರಿಕೆ ಹೇಳ್ಕೊಂಡು ಕೊಟ್ಬಿಡೋಣ ಅಂತಿದ್ದೆ, ನಾನೇನು ಆಚರಣೆ ಮಾಡೋದಿಲ್ಲ, ದಯಮಾಡಿ ತಮ್ಮ ಆಶೀರ್ವಾದನೇ ಸಾಕು ನನಗೆ ಅಂತ. ಆಮೇಲೆ ಅನಾವೃಷ್ಟಿ ಬೇರೆ ಈ ಸತಿ ರಾಜ್ಯದಲ್ಲಿ, ನಮಗೆ ಗೊತ್ತು 86 ತಾಲೂಕು ಅನಾವೃಷ್ಟಿಯಲ್ಲಿದೆ, ಅಂದರೆ 16 ಜಿಲ್ಲೆಗಳು ಅನಾವೃಷ್ಟಿ ಘೋಷಣೆ ಮಾಡಿದ್ದಾರೆ. ಅದು ನಮ್ಮ ಜಿಲ್ಲೆನೂ ಇದೆ, ಬೆಂಗಳೂರು ಗ್ರಾಮಾಂತರನು, ಚಿಕ್ಕಬಳ್ಳಾಪುರ, ಕೋಲಾರ ಹಿಂಗೆ ಹೋಗುತ್ತೆ ರೀ. ಆದ್ದರಿಂದ ಅತಿವೃಷ್ಟಿನೂ ಇದೆ, ಅನಾವೃಷ್ಟಿ ಇದೆ, ಏನು ಸಂತೋಷಕ್ಕೆ ಇದು ಹುಟ್ಟಿದಬ್ಬ ಆಚರಿಸ್ಕೊಳ್ಳೋದು ಅಂತೇಳಿ ನನಗೆ ಅಷ್ಟಿಷ್ಟ ಇರಲಿಲ್ಲ. ಆದರೂ ಜನ ಒತ್ತಡ ಏನು ಮಾಡ್ತೀರ ಅವ್ರಿಗೆ, ನಾವು ಅವರ ಅಭಿಮಾನಿಗಳಿಗೆ ನಾವು ಬೇಜಾರು ಮಾಡಿದ್ರೆ ಆಗೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅಲ್ಪ ಪ್ರಮಾಣ ಅಂದರೆ ಸುಮ್ಮನೆ ಆಡಂಬರ ಇಲ್ಲದೆ ನಾನು ಮಾಡ್ಕೊಳ್ಳೋಣ ಅಂಥೇಳಿ ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೆ. ಆದರೂ ಭಾಳ ಜನ ಬಂದರು ನನ್ನ ಬೆಳಗ್ಗೆ. ಪುರಸಭಾ ಸದಸ್ಯ ಬಾಲ್ಮೂರು ಶ್ರೀನಿವಾಸ್, ಬ್ರಾಹ್ಮಣ ಸಂಘದ ಅಧ್ಯಕ್ಷ ಮುರಳೀಧರ್ ಭಟ್ಟಾಚಾರ್, ಜಿಲ್ಲಾಧ್ಯಕ್ಷ ಶೇಷಗಿರಿರಾವ್, ಮುಖಂಡ ಸಂಪತ್ ಇತರರು ಇದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಕುರ್ಕಿ ಗ್ರಾಮ ಪಂಚಾಯಿತಿ ಗಾಂಧಿಗ್ರಾಮ ಪುರಸ್ಕಾರಕ್ಕೆ ಭಾಜನವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ 23 ಗ್ರಾಮ ಪಂಚಾಯಿತಿಗಳ ಪೈಕಿ 2017-18 ಸಾಲಿನ ಗಾಂಧಿಗ್ರಾಮ ಪುರಸ್ಕಾರವನ್ನು ಅಗಲಕುರ್ಕಿ ಗ್ರಾಮ ಪಂಚಾಯಿತಿ ತನ್ನದಾಗಿಸಿಕೊಂಡಿದೆ. ಈ ಪ್ರಶಸ್ತಿಯು 5 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣ ಫಲಕ ಒಳಗೊಂಡಿದ್ದು, ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಪ್ರಯುಕ್ತ ವಿಧಾನಸೌಧದ 3ನೇ ಮಹಡಿಯಲ್ಲಿ ನಡೆದ ಬೃಹತ್ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುಮಾರು 12 ಹಳ್ಳಿಗಳನ್ನೊಳಗೊಂಡು 6,000ಕ್ಕೂ ಹೆಚ್ಚು ಮಂದಿ ಜನಸಂಖ್ಯೆ ಇರುವ ಸತರಿ ಅಗಲಕುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ದಕ್ಷ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೋಹನ್ ಕುಮಾರ್ ಅವರ ಸಾಮರ್ಥ್ಯ ಆಡಳಿತದಲ್ಲಿ, ಅಧ್ಯಕ್ಷೆ ಚೈತ್ರಾ ಅವರ ಸಾಮರ್ಥ್ಯ ನಿರ್ವಹಣೆಯಲ್ಲಿ ಒಟ್ಟು 19 ಮಂದಿ ಸದಸ್ಯರಿದ್ದು 11 ಮಂದಿ ಮಹಿಳಾ ಸದಸ್ಯರಿದ್ದಾರೆ. ಕಳೆದ 3.5 ವರ್ಷಗಳ ಹಿಂದೆ ಆಡಳಿತಕ್ಕೆ ಬಂದ ಆಡಳಿತದ ಸಂಪೂರ್ಣ ಸಹಕಾರ ಹಾಗೂ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಈ ಬಾರಿಯ ಗಾಂಧಿಗ್ರಾಮ ಪುರಸ್ಕಾರಕ್ಕೆ ಸದರಿ ಅಗಲಕುರ್ಕಿ ಗ್ರಾಮ ಪಂಚಾಯಿತಿ ಭಾಜನವಾಗಿದೆ. ಸದರಿ ಗ್ರಾಮ ಪಂಚಾಯಿತಿಯಲ್ಲಿ ನಿಗದಿಪಡಿಸಿದ್ದ ಎಲ್ಲಾ ಶೌಚಾಲಯ ನಿರ್ಮಾಣವಾಗಿದ್ದು, ಎಲ್ಲಾ ಶೌಚಾಲಯಗಳ ಅನುದಾನವನ್ನು ಫಲಾನುಭವಿಗಳ ಉಳಿತಾಯ ಖಾತೆಗೆ ಜಮಾ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಶೌಚಾಲಯಗಳ ವಿಚಾರದಲ್ಲಿ ಹೆಚ್ಚಿನ ಶ್ರಮಪಟ್ಟು ನಿರ್ಮಾಣ ಮಾಡಿಸಿದ್ದು, ಮುಖ್ಯವಾಗಿ ಶೌಚಾಲಯ ನಿರ್ಮಾಣಕ್ಕೆ ಜಾಗ, ಪಿಟ್ ನಿರ್ಮಾಣ, ಹಣದ ಕೊರತೆ ಸೇರಿದಂತೆ ಎಲ್ಲ ಸಮಸ್ಯೆಗಳ ಬಗ್ಗೆ ಸ್ಥಳದಲ್ಲಿಯೇ ಚರ್ಚೆ ನಡೆಸಿ ಆಗಿಂದಾಗಲೇ ನಿವಾರಿಸಲು ಕ್ರಮ ಕೈಗೊಂಡಿರುವುದಾಗಿ, ಶೌಚಾಲಯ ಮುಕ್ತ ಗ್ರಾಮ ಪಂಚಾಯಿತಿಯಾಗಿ ಹೊರಹೊಮ್ಮಲು ಸಹಕಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸದಸ್ಯರು ಎಲ್ಲ ಕೆಲಸ ಮಾಡಿದ್ದಾರೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೋಹನ್ ಕುಮಾರ್ ತಿಳಿಸಿದ್ದಾರೆ. 1200 ಶೌಚಾಲಯಗಳನ್ನು ಇಲ್ಲಿ ನಾವು ನಿರ್ಮಿಸಬೇಕಾಯಿತು. ಕಳೆದ 5 ವರ್ಷಗಳನ್ನೇ ಅವನ್ನು ಸಂಪೂರ್ಣವಾಗಿ ಶೌಚಾಲಯಗಳನ್ನು ನಿರ್ಮಿಸಿ ಇವತ್ತು ಬಯಲು ಶೌಚ ಮುಕ್ತ ಗ್ರಾಮ ಪಂಚಾಯತಿಯನ್ನಾಗಿ ಕಳೆದ ವರ್ಷ ನಾವು ಘೋಷಣೆ ಮಾಡಿದ್ದೇವೆ. ಅದೇ ರೀತಿ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಅಂತ ಮಹಾತ್ಮ ಗಾಂಧಿ ರಾಷ್ಟ್ರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೋ ಒಂದು ವೈಯಕ್ತಿಕ ಫಲಾನುಭವಿಗಳಿಗೆ ಹೆಚ್ಚು ಬೇಡಿಕೆ ಇರೋದ್ರಿಂದ ಪ್ರತಿ ಕುಟುಂಬಗಳಿಗೂ ದನ ದುಡ್ಡಿ ಆಗಿರ್ಬೋದು, ಕುರಿ ದುಡ್ಡಿ ಆಗಿರ್ಬೋದು, ಅಥವಾ ರೈತರ ಜಮೀನಿನಲ್ಲಿ ಗಿಡಗಳು ಹಾಕುವಂಥ ಕಾಮಗಾರಿಗಳಾಗಿರ್ಬೋದು, ಅದಕ್ಕೆ ನಾವು ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ 6 ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಇದೆ. ಕುಡಿಯೋ ಸಾರ್ವಜನಿಕರಿಗೆ ಒಂದು ಶುದ್ಧ ನೀರನ್ನು ಕೊಡ್ತಕ್ಕಂಥದ್ದು ಇದರ ಧ್ಯೇಯ ಆಗಿದೆ. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಬೀದಿ ದೀಪಗಳನ್ನು ಸುವ್ಯವಸ್ಥಿತವಾಗಿ ನಿರ್ವಹಣೆ ಮಾಡೋದಕ್ಕಾಗಿ ಆಟೋಮ್ಯಾಟಿಕ್ ಟೈಮರ್ಗಳನ್ನು ಅಳವಡಿಸಿದ್ದೀವಿ. ಇದರಿಂದ ವಿದ್ಯುತ್ ಶಕ್ತಿ ಉಳಿತಾಯ ಸಹ ಆಗ್ತಿದೆ, ಹಾಗೆ ವಿದ್ಯುತ್ ದೀಪಗಳ ಬಾಳಿಕೆ ಸಹ ಹೆಚ್ಚು ಕಾಲ ಬರ್ತಾ ಇದೆ. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಇತ್ತೀಚೆಗೆ ನಾವು ಪ್ರತ್ಯೇಕವಾದಂಥ ಒಂದು ವೆಬ್ಸೈಟನ್ನು ಮಾಡಿದ್ದೇವೆ, UKGP.in ಅಂತೇಳಿ. ಬಹುಶಃ ಇದು ಗ್ರಾಮ ಪಂಚಾಯಿತಿ ಸದಸ್ಯೆ ಉಮಾ ನಾರಾಯಣಮೂರ್ತಿ ಮತ್ತಿತರರು ಇದ್ದರು. ಮಧುಗಿರಿಯಲ್ಲಿ ಪಹಣಿ ವಿತರಣೆ ಮಾಡುವಲ್ಲಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆಂದು ರೈತರು ಆರೋಪಿಸಿದ್ದಾರೆ. ಮಧುಗಿರಿಯ ತಾಲೂಕು ಕಚೇರಿಯಲ್ಲಿ ಪಹಣಿ ವಿತರಣೆ ಮಾಡುವಲ್ಲಿ ಅಧಿಕಾರಿಗಳು ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆಂದು ರೈತರು ಆರೋಪಿಸಿದ್ದಾರೆ.
ಗ್ರಾಮೀಣ ಪ್ರದೇಶದಿಂದ ಬರುವ ರೈತರು ಪಹಣಿ ಕೇಳಿದರೆ ಸರಿಯಾಗಿ ಮಾಹಿತಿ ನೀಡದೆ ಅಲಸುತ್ತಿದ್ದಾರೆಂದು ದೂರಿದ್ದಾರೆ. ಎರಡು ದಿವಸದಿಂದ ಪಾಣಿ ತಿರುಗ್ತಾ ಇದ್ದೀವಿ, ಪಾಣಿ ಸಿಗ್ತಾ ಇಲ್ಲ. ದಿವಸ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಪಾಣಿಗೆ ಕಾಯೋದಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಬಂದರೂ ಪಾಣಿಗೆ ನಮಗೆ ಪಾಣಿ ಸಿಕ್ಕಿಲ್ಲ. ಅದು ಅರ್ಧ ಗಂಟೆಗೆ ಒಂದು ಪಾಣಿ ಬರುತ್ತಂತೆ. ಪಹಣಿಗಾಗಿ ಬೆಳಗ್ಗೆ ಕ್ಯೂನಲ್ಲಿ ನಿಂತರೆ ಮಧ್ಯಾಹ್ನದವರೆಗೂ ಲಭ್ಯವಾಗುತ್ತಿಲ್ಲವೆಂದು ಹೇಳಿದ್ದಾರೆ. ಎಷ್ಟು ದಿವಸ ಇಲ್ಲೇ ಕಾಯಿ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲೇ ಇದ್ದೀವಿ ನಾವು. ಇವತ್ತು 3 ದಿವಸದಿಂದ ನಾವು ಒಟ್ಟುಗೂಟ ಇಲ್ದಂಗೆ ಬಂದಿದ್ದೀವಿ. ಕೂಲಿಲ್ಲ, ಏನಿಲ್ಲ. ನಮ್ಮನ್ನ ಹಿಂಗೆ ಸಾಯಿಸೋಕೆ ಯಾಕೆ ಹಿಂಗೆ ಮಾಡ್ತೀರ ನೀವು? ರಾಜ್ಯದಲ್ಲಿ ಸರ್ವರ್ ಸಮಸ್ಯೆ ಇದೆ, ಅರ್ಜಿಗಳನ್ನ ಅಪ್ಲೋಡ್ ಮಾಡಲಾಗುತ್ತಿಲ್ಲವೆಂದು ಹೇಳಿದ್ದಾರೆ. ಕೋಲಾರದ ವಿದ್ಯಾರ್ಥಿನಿ ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿನಿಯೊಬ್ಬಳು ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರದ ಮತರ್ತರಸ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿನಿಯು ರೈಲಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಂಜಿ ಕಾಟಿಯ ರೈಲ್ವೆ ಟ್ರ್ಯಾಕ್ ಬಳಿ ಈ ದುರಂತ ನಡೆದಿದ್ದು ವಿದ್ಯಾರ್ಥಿನಿಯ ರುಂಡಮುಂಡ ಛಿದ್ರ ಛಿದ್ರವಾಗಿದೆ ಎಂದು ರೈಲ್ವೆ ಪೊಲೀಸರು ತಿಳಿಸಿದ್ದಾರೆ. ಬಂಗಾರಪೇಟೆ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.